ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಳ್ಳೂರು ಗ್ರಾಮದ ವ್ಯಾಪ್ತಿಯ ಸಿಬ್ಕಟ್ ರಸ್ತೆಯಿಂದ ಬಳ್ಳೂರು ಗ್ರಾಮಕ್ಕೆ ಬರುವ ರಸ್ತೆಯಲ್ಲಿ ಕಳ್ಳಕಾಕರ ಸಂಖ್ಯೆ ಹೆಚ್ಚಾಗಿದ್ದು ಕಾರ್ಮಿಕರು ಕಾರ್ಖಾನೆಗಳಲ್ಲಿ ಕೆಲಸವನ್ನು ಮುಗಿಸಿ ರಾತ್ರಿ ಸಮಯದಲ್ಲಿ ನಿಂದ ಬಳ್ಳೂರು ಗ್ರಾಮಕ್ಕೆ ಬರುವ ಸಮಯದಲ್ಲಿ ಕೆಲವು ದುಷ್ಕರ್ಮಿಗಳು ಕಾರ್ಮಿಕರನ್ನು ಅಡ್ಡಗಟ್ಟಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿ ನಂತರ ಅವರ ಬಳಿ ಇರುವ ಹಣ ವಸ್ತುಗಳನ್ನು ದೋಚಿ ಪರಾರಿಯಾಗುತ್ತಿದ್ದು ಕೂಡಲೇ ಬಳ್ಳೂರು ಗ್ರಾಮ ಪಂಚಾಯಿತಿಯವರು ಈ ಭಾಗದಲ್ಲಿ ಹೆಚ್ಚುವರಿ ಸಿಸಿಟಿವಿ ಅಳವಡಿಸಬೇಕು ಜೊತೆಗೆ ಪೊಲೀಸರು ಕೂಡ ರಾತ್ರಿ ಸಮಯದಲ್ಲಿ ಹೆಚ್ಚು ಗಸ್ತು ಮಾಡುವುದರಿಂದ ಆಗುವ ಅನಾಹುತಗಳಿಗೆ ಕಡಿವಾಣ ಹಾಕಬಹುದು ಎಂದು ಬಳ್ಳೂರು ನಿವಾಸಿ ಮುನಿರಡ್ರವರು ಮನವಿ ಮಾಡಿದ್ದಾರೆ ಬಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿಕ್ಕಟ್ ರಸ್ತೆಯಲ್ಲಿ ರಾತ್ರಿ ನಡೆದಂತಹ ಘಟನೆಗಳೇನು ಈ ದಿನ ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ ಅಂದ್ರೆ ತುಂಬಾ ಭೀಕರವಾಗಿದೆ ಏನು ನಾವು ಪ್ರತಿ ಸಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗೆ ಮತ್ತು ಪಿ ಡಿ ಅವ್ರಿಗೆ ಇಲ್ಲಿನ ಸೇಫ್ಟಿ ಬಗ್ಗೆ ಹೇಳ್ತಾನೇ ಇದ್ದೀವಿ ಸಿ ಸಿ ಕ್ಯಾಮ್ರಾಗಳು ಅಳವಡಿಸಿ ಈ ಥರ ನಮಗೆ ಇದೆ ಮತ್ತು ಪೊಲೀಸ್ ಸ್ಟೇಷನ್ಗೆ ನೈಟ್ ಬಿಟ್ಟು ಬರೋದಕ್ಕೆ ಬರೆದು ಕೊಡಿ ನೀವು ಪಂಚಾಯಿತಿಯಿಂದ ಅಂತ ನಾವು ಹಲವಾರು ಬಾರಿ ಗ್ರಾಮಸ್ಥರ ಪರವಾಗಿ ನಾವು ಪ ಪಂಚಾಯತಿಗೆ ಮಾಹಿತಿ ಕೊಟ್ಟಿರ್ತೀವಿ ಆದರೆ ಇದುವರೆಗೂ ಯಾರೋ ಇದ್ರ ಬಗ್ಗೆ ಏನೂ ಆ್ಯಕ್ಷನ್ ತಗೊಂಡಿಲ್ಲ ಮತ್ತು ನಾವು ಹಲ್ಬಾರಿ ಪೊಲೀಸ್ವರೆಗೂ ಮಾಹಿತಿಗಳು ಇರ್ತೀವಿ ಈ ಥರ ನಡೀತಾ ಇದೆ ಸರ್ ಬನ್ನಿ ಹೋಗಿ ನೋಡ್ಕೊಂಡು ಹೋಗಿ ಬನ್ನಿ ಯಾವುದಾದ್ರೂ ಸಾಯಂಕಾಲ ಬಂದು ಹೋಗಿ ಒಂದು ಒಂದು ರೌಂಡ್ ಅಂತ ಆದರೆ ರಾತ್ರಿ ಯಾರೋ ಒಂದಿಬ್ಬರು ಹುಡುಗರು ಬಂದು ಏಕಾಏಕಿ ನಾರ್ತ್ ಇಂಡಿಯನ್ಸ್ ಕುತ್ಕೊಂಡಿರ್ತಾರೆ ಬಂದು ಏಕಾಏಕಿ ಹೊಡಿತಾರೆ ಧಮಕಿ ಹಾಕ್ತಾರೆ ಬೈತಾರೆ ಅಲ್ಲಿ ಅಂಗಡಿಗಳವ್ರಿಗೆಲ್ಲ ಬೈದು ಅಲ್ಲಿಂದ ಹೊಡೆದು ಎಲ್ಲ ಮಾಡ್ತಾರೆ ಮತ್ತು ಇಲ್ಲಿ ಮತ್ತು ಹಿಂದಿಯವರು ಅದನ್ನು ಇವರು ಹೆಚ್ಚು ಮಾಡಿದಾಗ ಇವರು ಹಿಂದಿಗೆ ತಿರುಗಿ ಮತ್ತೆ ಹೊಡೆದಿದ್ದಾರೆ ಇದು ಮ ಮತ್ತೆ ಬಾರಿ ಬಾರಿ ಏನು ಇದೊಂದು ದಿವಸ ಹೇಳೋ ಅಂಥ ಕತೆ ಅಲ್ಲ ಇದು ಪೇಮೆಂಟ್ ಟೈಮು ಅಂದರೆ ಐದನೇ ತಾರೀಕಿನಿಂದ ಹದಿನೈದನೇ ತಾರೀಕು ವರೆಗೂ ಏನಿದೆ ಈ ದಿನಗಳಲ್ಲಿ ಡೈಲಿ ನಡೆಯೋಂಥದ್ದೇ ಡೈಲಿ ಒಂದು ಈ ದಿನ ಇಲ್ಲ ಅಂದ್ರೂ ಒಂದು ಐದು ಆರು ಮೊಬೈಲು ಕಲ್ತನ ಆಗುವಂಥದ್ದು ದುಡ್ಡುಗಳಿಗೆ ಹೋಗೋವಂಥದ್ದು ಇದು ಇಂಥ ಲೋಕಲಲ್ಲಿ ಆಗ್ತಾ ಕೆಲಸಗಳಾಗ್ತಾನೇ ಇದ್ದಾವೆ ಆದರೆ ಯಾವುದು ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ದಯವಿಟ್ಟು ಈಗಲಾದರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒ ಎಚ್ಚೆತ್ಕೊಂಡು ನಮ್ಮ ಠಾಣೆಗೆ ಒಂದು ಪತ್ರ ಬರೆದು ಇದ್ರ ಬಗ್ಗೆ ಕೂಲಂಕುಷವಾಗಿ ನಮಗೆ ರಾತ್ರಿ ಬೀಟ್ ಬರೋ ಥರ ಮತ್ತು ಸಿ ಸಿ ಕ್ಯಾಮ್ರಾಗಳು ಅಳವಡಿಸೋ ಥರ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ